ಪ್ರೀತಿಯ ವಿದ್ಯಾರ್ಥಿಗಳೇ, ಒಂಬತ್ತನೇ ತರಗತಿಯ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ನ ವಿಡಿಯೋ ಭಾಗಕ್ಕೆ ನಿಮಗೆ ಸ್ವಾಗತ. ಈ ಒಂದು ವಿಡಿಯೋ ಭಾಗದಲ್ಲಿ ಚರ್ಚಿಸುವಂತಹ ವಿಷಯ ಯಾವುದು ಅಂತ ನೋಡೋಣ. ದಶಮಾಂಶ ವಿಸ್ತರಣೆಯನ್ನು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆಯುವಂಥ ಇನ್ನೊಂದು ಲೆಕ್ಕವನ್ನು ನೋಡೋಣ. ರೆಪ್ರೆಸೆಂಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ಇನ್ ಪಿ ಬೈ ಕ್ಯೂ ಫಾರ್ಮ್ ಅಂತ ಹೇಳ್ತೇವೆ. ಇಲ್ಲಿ ತೆಗೆದುಕೊಂಡಂತಹ ಲೆಕ್ಕ ಯಾವುದಿದೆ ಅಂದರೆ 0.47. ನೋಡಿ, ಫೋರಿಗೆ ಎಕ್ಸ್ಪ್ಯಾನ್ಷನ್ ಇಲ್ಲ, ಸೆವೆನಿಗಿದೆ, ಸೆವೆನ್ 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 ಬರುತ್ತೆ, ಫೋರಿಗೆ ಅಡ್ಡಗೆರೆ ಹಾಕಲಿಲ್ಲ. ಸೊ ನಾವು ಇದನ್ನು ಬರೆಯೋದಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು, ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0.47777. ಈ ಈಕ್ವೇಷನನ್ನು ಒಂದು ತೆಗೆದುಕೊಂಡು ಆ ಈಕ್ವೇಷನಿಗೆ ಹತ್ತರಿಂದ ಗುಣಿಸೋಣ, ಮಲ್ಟಿಪ್ಲೈ ದಟ್ ಈಕ್ವೇಷನ್ ಬೈ 10. ವೈ ಅಲ್ಲಿ 0.477 ಇದೆ, ಫೋರ್ ರಿಪೀಟ್ ಆಗ್ತಾ ಇಲ್ಲ. ಆ ರಿಪೀಟ್ ಆಗದ ನಾನ್ ರಿಪೀಟಿಂಗ್ ನಂಬರ್ ಫೋರನ್ನು ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಿಗೆ ತರಬೇಕು. ಫೋರ್ ದ್ಯಾಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 10. ಸೊ ಆಗೇನಾಗುತ್ತೆ, 10x ಆಗುತ್ತೆ. 10x ಈಸ್ ಈಕ್ವಲ್ ಟು 4.7777 ಆಗುತ್ತೆ, 4.77 ಆಗುತ್ತೆ. ದ್ಯಾಟ್ ಈಸ್ ಈಕ್ವೇಷನ್ 2 ಅಂತ ತೆಗೆದುಕೊಂಡ. ಎಗೇನ್ ಈ 2 ಈಕ್ವೇಷನನ್ನು 10 ಮಲ್ಟಿಪ್ಲೈ ಮಾಡಬೇಕು. ಸೊ ಮೇಲ್ಗಡೆ ಒಂದು ರಿಪೀಟ್ ಆಗದ ನಂಬರ್ ರೈಟ್ ಸೈಡಲ್ಲಿದೆ, ಅದಿರಬಾರ್ದು. ಅದಕ್ಕಾಗಿ ಪುನಃ 10 ನಾವು ಮಲ್ಟಿಪ್ಲೈ ಮಾಡಿದಾಗ 100x ಬರುತ್ತೆ. ಸರಿಯಾಗಿ ಗಮನಿಸಿ, 100x ಈಸ್ ಈಕ್ವಲ್ ಟು 47.77 ಬರುತ್ತೆ. ದಿಸ್ ಈಸ್ ಈಕ್ವೇಷನ್ 3. ಇಲ್ಲಿ 2 ಮತ್ತು 3 ಕಂಪೇರ್ ಮಾಡಿ. 2 ಮತ್ತು 3 ರೈಟ್ ಸೈಡಲ್ಲಿ 0.77 ಮಾತ್ರ ಇದೆ, ಆದರೆ 1 & 2 ಅಥವಾ 1 & 3 ನಾವು ಕಂಪೇರ್ ಮಾಡಿದರೆ ರೈಟ್ ಸೈಡಲ್ಲಿ 7 ಬದಲು ಒಂದು ಈಕ್ವೇಷನಲ್ಲಿ 4 ಇದೆ. ಅದಿರಬಾರ್ದು ಅನ್ನೋ ಕಾರಣಕ್ಕೆ ನಾವು ಎರಡು ಈಕ್ವೇಷನ್ನ ಎರಡು ಸಲ ನಾವು ಮಲ್ಟಿಪ್ಲೈ ಮಾಡಿ 10 3 ಈಕ್ವೇಷನ್ ಪಡ್ಕೊಂಡಿದ್ದೇವೆ. ಈಗ ನಾವು ಸಬ್ಸ್ಟ್ರಾಕ್ಟ್ ಮಾಡುವಾಗ 3 × 2 ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಸೊ 3 − 2 ಈಸ್ ಈಕ್ವಲ್ ಟು 100x ಮೈನಸ್ 10x ಈಸ್ ಈಕ್ವಲ್ ಟು 47.77 ಮೈನಸ್ ಎಕ್ಸೆಟ್ರಾ ಮೈನಸ್ 4 − 4.77 ಆಗುತ್ತೆ. 90x ಈಸ್ ಈಕ್ವಲ್ ಟು 47 − 4 ಮೈನಸ್ ಮಾಡಿದ 43 ಬರುತ್ತೆ. ಉಳಿದ ಡೆಸಿಮಲ್ ಪಾಯಿಂಟ್ನ ಎಲ್ಲ ರೈಟ್ ಸೈಡ್ ಅದು 0 ಆಗುತ್ತೆ. ಸೊ ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 43/90. ದಟ್ ಈಸ್ ದ ಪಿ ಬೈ ಕ್ಯೂ ಫಾರ್ಮ್ ಆಫ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ 0.477 ಅಂದರೆ 0.477 ದಶಮಾಂಶ ವಿಸ್ತರಣೆಯ ಪಿ ಬೈ ಕ್ಯೂ ರೂಪ 43/90 ಆಗಿದೆ. ಎಷ್ಟು ಸುಲಭ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳುತ್ತಾ, ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೊಂದು ಲೆಕ್ಕದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.